ನಮಸ್ಕಾರ ಸ್ನೇಹಿತರೆ, ಸಿನಿಯಾನಕ್ಕೆ ಸ್ವಾಗತ. ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಾಲಿವುಡ್ನ ಹಾಟ್ ನಟಿ ಎಂದೇ ಫೇಮಸ್ ಆಗಿರುವ ಪೂನಂ ಪಾಂಡೆ ಇನ್ನು ನೆನಪು ಮಾತ್ರ. ನಟಿ ಪೂನಂ ಪಾಂಡೆ ಅವರು 32ನೇ ವಯಸ್ಸಿನಲ್ಲೇ ಗರ್ಭಕಂಠದ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಪೂನಂ ಪಾಂಡೆ ಮ್ಯಾನೇಜರ್ ಈ ಸುದ್ದಿಯನ್ನ ಖಚಿತಪಡಿಸಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಈ ಬಗ್ಗೆ ಅಧಿಕೃತವಾಗಿ ತಿಳಿಸಿದ್ದಾರೆ. ಇಂದಿನ ಬೆಳಗ್ಗೆ ನಮಗೆಲ್ಲರಿಗೂ ಕಠಿಣ ದಿನವಾಗಿತ್ತು. ಗರ್ಭಕಂಠದ ಕ್ಯಾನ್ಸರ್ ಕಾರಣದಿಂದಾಗಿ ನಾವು ಪೂನಂ ಅವರನ್ನು ಕಳೆದುಕೊಂಡಿದ್ದೇವೆ ಎಂದು ತಿಳಿಸಲು ದುಃಖವಾಗುತ್ತಿದೆ. ಈ ದುಃಖದ ಸಮಯದಲ್ಲಿ ನಾವು ನಮ್ಮ ಖಾಸಗಿತನಕ್ಕಾಗಿ ವಿನಂತಿ ಮಾಡುತ್ತಿದ್ದೇವೆ. ಆಕೆಯೊಂದಿಗೆ ಹಂಚಿಕೊಂಡ ಎಲ್ಲ ಕ್ಷಣಗಳನ್ನು ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ ಎಂದು ಪೋಸ್ಟ್ ಮಾಡಿದ್ದಾರೆ. ಪೂನಂ ಪಾಂಡೆ ಅವರು 2013ರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದರು. ನಶಾ ಅವರ ಮೊದಲ ಸಿನಿಮಾ ಲವ್ ಈಸ್ ಪಾಯ್ಸನ್ ಹೆಸರಿನ ಕನ್ನಡ ಸಿನಿಮಾದ ಹಾಡೊಂದಕ್ಕೆ ಹೆಜ್ಜೆ ಹಾಕಿದ್ದರು. ತೆಲುಗು, ಭೋಜ್ಪುರಿ ಸಿನಿಮಾಗಳಲ್ಲೂ ಕೂಡ ಪೂನಂ ನಟಿಸಿದ್ದಾರೆ. 2018ರಲ್ಲಿ ರಿಲೀಸ್ ಆದ ದಿ ಜರ್ನಿ ಆಫ್ ಕರ್ಮ ಸಿನಿಮಾದಲ್ಲಿ ಅವರು ನಟಿಸಿದ್ದರು. ಆ ಬಳಿಕ ಸಿನಿಮಾಗಳಲ್ಲಿ ಅವರು ಬಣ್ಣ ಹಚ್ಚಿಲ್ಲ. 2022ರಲ್ಲಿ ಪ್ರಸಾರ ಕಂಡ ಲಾಕಪ್ ಶೋನಲ್ಲಿ ಸ್ಪರ್ಧಿಯಾಗಿ ಪೂನಂ ಕಾಣಿಸಿಕೊಂಡಿದ್ದರು. ಲವ್ಲಿ ಸ್ಟಾರ್ ಪ್ರೇಮ್ ಮತ್ತು ಟಗರು ಪುಟ್ಟಿ ಖ್ಯಾತಿಯ ಮಾನ್ವಿತಾ ಕಾಮತ್ ಮೊದಲ ಬಾರಿಗೆ ಜೋಡಿಯಾಗಿ ನಟಿಸಿರುವ ಅಪ್ಪ ಐ ಲವ್ ಯು ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಿದೆ. ಯಂಗ್ ರೆಬೆಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್ ಆಡಿಯೋ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಸಾಥ್ ನೀಡಿದ್ದಾರೆ. ಅಪ್ಪ ಮಗನ ಬಾಂಧವ್ಯದ ಗೀತೆಯಾಗಿರುವ ಮನೆಗೊಂದು ಮಾಳಿಗೆ ಹಾಡಿಗೆ ಕಿನ್ನಾಳರಾಜ್ ಸಾಹಿತ್ಯ ಬರೆದಿದ್ದು ವಿಜಯ್ ಪ್ರಕಾಶ್ ಧ್ವನಿಯಾಗಿದ್ದಾರೆ. ಸಂಸಾರದಲ್ಲಿ ಅಪ್ಪ ಎಷ್ಟು ಮುಖ್ಯ, ಸಮಾಜಕ್ಕೆ ತಂದೆ ಸ್ಥಾನ ಏನು ಅನ್ನೋ ಕಥಾಹಂದರ ಈ ಸಿನಿಮಾದಲ್ಲಿದೆ. ಬಿಗ್ ಬಾಸ್ ಕನ್ನಡ ಅತ್ತರ ಹಾಟ್ ಬ್ಯೂಟಿ ತನಿಷಾ ಕುಪ್ಪಂಡ ಅವರಿಗೆ ವರ್ತೂರ್ ಸಂತೋಷ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ತನಿಷಾರ ರೆಸ್ಟೋರೆಂಟ್ಗೆ ವರ್ತೂರ್ ಭೇಟಿ ನೀಡಿದ್ದಾರೆ. ವರ್ತೂರ್ ಅವರ ದಿಢೀರ್ ಭೇಟಿಗೆ ತನಿಷಾ ಅಚ್ಚರಿ ಜೊತೆಗೆ ಖುಷಿಯಲ್ಲಿ ತೇಲಾಡಿದ್ದಾರೆ. ಈ ವೇಳೆ ಇಬ್ಬರು ಜೊತೆಯಾಗಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಬಾಲಿವುಡ್ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರುವ ಸಿನಿಮಾ ಅಂದರೆ ಬಡೇ ಮಿಯಾ ಛೋಟೆ ಮಿಯಾ. ಈ ಸಿನಿಮಾ ಪ್ರಮೋಷನ್ಗಾಗಿ ಫೋಟೋವೊಂದನ್ನು ಚಿತ್ರತಂಡ ಹಂಚಿಕೊಂಡಿದೆ. ಈ ಫೋಟೋದಲ್ಲಿ ಇಬ್ಬರು ಪ್ರಮುಖ ನಟರಿದ್ದಾರೆ, ಗುರುತಿಸಿ ಅಂತ ಚಿತ್ರತಂಡ ಹೇಳಿದೆ. ಯಾಕಂದರೆ ಆ ಪ್ರಮುಖ ನಟರ ಮುಖ ಕೈತುಂಬ ಕೆಸರು ಮೆತ್ತಿಕೊಂಡಿದ್ದಾರೆ. ಆದರೆ ಫ್ಯಾನ್ಸ್ ಸುಮ್ಮನೆ ಬಿಡ್ತಾರಾ? ಬಾಲಿವುಡ್ ಸ್ಟೈಲ್ ಕಿಂಗ್ ಅಕ್ಷಯ್ ಕುಮಾರ್ ಮತ್ತು ಟೈಗರ್ ಶ್ರಾಫ್ ಅವರ ಗುರುತನ್ನು ಪತ್ತೆ ಹಚ್ಚಿದ್ದಾರೆ. ಫೋಟೋದಲ್ಲಿ ಎಡಗಡೆಯಿಂದ ಇರುವ ಮೂರನೆಯವರು ಅಕ್ಷಯ್ ಕುಮಾರ್, ಅವರ ಎಡಭಾಗದಲ್ಲಿ ನಿಂತಿರುವುದು ಟೈಗರ್ ಶ್ರಾಫ್. ವಿಚ್ಛೇದನದಿಂದ ಸಖತ್ ಸುದ್ದಿಯಾಗಿರುವ ನಟಿ ನಿಹಾರಿಕಾ ಕೊನೆಡೆಲ ಈಗ ನಟನೆಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ನಟಿ ನಿಹಾರಿಕಾ ಪತಿ ಚೈತನ್ಯ ಅವರಿಂದ ವಿಚ್ಛೇದನ ಪಡೆದಿದ್ರು. ಮದುವೆಯಾದ ಮೇಲೆ ಸಿನಿಮಾ ಜಗತ್ತಿನಿಂದ ದೂರ ಉಳಿದಿದ್ದ ನಿಹಾರಿಕಾ 5 ವರ್ಷಗಳ ಬಳಿಕ ನಟನೆಗೆ ಮರಳಿದ್ದಾರೆ. ಮದ್ರಾಸ್ಕರನ್ ಎಂಬ ತಮಿಳು ಸಿನಿಮಾದಲ್ಲಿ ಮಲಯಾಳಂ ನಟ ಶೇನ್ ನಿಗಮ್ ಜೊತೆ ಅವರು ತೆರೆ ಹಂಚಿಕೊಳ್ತಾ ಇದ್ದಾರೆ. ಇದು ಶೇನ್ ಅವರ ಮೊದಲ ತಮಿಳು ಸಿನಿಮಾ, ಇನ್ನು ನಿಹಾರಿಕಾಗೆ ಇದು 2ನೇ ತಮಿಳು ಚಿತ್ರ. ಗುಂಟೂರು ಖಾರಂ ಸಿನಿಮಾ ಟಾಲಿವುಡ್ ಸ್ಟಾರ್ ಮಹೇಶ್ ಬಾಬುಗೆ ಹೇಳಿಕೊಳ್ಳುವಂತ ಸಕ್ಸಸ್ ಕೊಟ್ಟಿಲ್ಲ. ಆದರೆ ಮಹೇಶ್ ಬಾಬು ಮಗಳು ಸಿತಾರ ಕೂಡ ಈಗಲೂ ಅಪ್ಪನ ಸಿನಿಮಾ ನೋಡಲು ವೀಕ್ಷಕರನ್ನ ಥಿಯೇಟರ್ಗೆ ಕರೆತರಲು ಸರ್ಕಸ್ ಮಾಡ್ತಾ ಇದ್ದಾರೆ. ಈ ಬಾರಿ ಸಿತಾರ ತಂದೆ ಮಹೇಶ್ ಬಾಬು ಒಡೆತನದ AMB ಸಿನಿಮಾಸ್ ಥಿಯೇಟ್ ಅಪ್ಪನಂತೆಯೇ ಎಂಟ್ರಿ ಕೊಟ್ಟಿದ್ದಾರೆ. ಗುಂಟೂರು ಖಾರಂ ಸಿನಿಮಾದಲ್ಲಿ ಮಹೇಶ್ ಬಾಬು ಒಂದು ಶರ್ಟ್ ಧರಿಸಿದ್ರು. ಇದೇ ಮಾದರಿಯ ಶರ್ಟ್ನಲ್ಲಿ ಆಗಮಿಸಿದ್ದಾಳೆ ಸಿತಾರ. ಸಿತಾರ ಜೊತೆಗೆ ನಿರ್ದೇಶಕ ವಂಶಿ ಪೈಡಿಪಲ್ಲಿ ಹಾಗೂ ಮೆಹರ್ ರಮೇಶ್ ಮಗಳು ಸಾಥ್ ನೀಡಿದ್ದಾರೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರೋ ಅಮೃತಧಾರೆ ಸೀರಿಯಲ್ ಸಖತ್ ರೊಮ್ಯಾಂಟಿಕ್ ಆಗಿ ಮೂಡಿ ಬರ್ತಾ ಇದೆ. ಕೋಟ್ಯಾಧಿಪತಿ ಗೌತಮ್ ಮತ್ತು ಭೂಮಿಕಾ ಮನಸ್ಸಲ್ಲಿ ಪ್ರೀತಿ ಅರಳಲು ಶುರುವಾಗ್ತಿರುವಾಗಲೇ ಮತ್ತೊಂದು ಜೋಡಿ ಪ್ರೀತಿಯಲ್ಲಿ ಬಿದ್ದಿದೆ. ಗೌತಮ್ ಸಹೋದರ ಪಾರ್ಥ ಮತ್ತು ಭೂಮಿಕಾ ತಂಗಿಗೆ ಲವ್ ಪ್ರಪೋಸ್ ಮಾಡಿದ್ದಾನೆ. ಇಬ್ಬರು ಪ್ರೀತಿಯನ್ನ ಒಪ್ಪಿಕೊಂಡಿದ್ದಾರೆ. ಪ್ರೀತಿ ಹೇಳಿಕೊಂಡಿದ್ದಾಯ್ತು ಪಾರ್ಥ. ಪ್ರೀತಿ ಹಕ್ಕಿಗಳ ಮನದಲ್ಲೀಗ ಮೊಹಬ್ಬತ್ ಎನ್ನುವ ಪ್ರೋಮೋವನ್ನು ಜೀ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದೆ. ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ ನಮಸ್ಕಾರ.